ಮೆಣಸಿನಕಾಯಿನ ಪೇಟೆಯಿಂದ ತರ್ತೀವಿ, ಹಾಗೆ ಉಪಯೋಗಿಸ್ತೀವಿ. ಮೆಣಸಿನ ಪುಡಿ ಸಹ ಅಷ್ಟೇ, ಪ್ಯಾಕೆಟಲ್ಲಿರುತ್ತೆ, ಅದನ್ನು ಉಪಯೋಗಿಸೋದು. ಆದರೆ ಆ ಮೆಣಸಿನಕಾಯಿನ ಹೇಗೆ ಉಪಯೋಗಿಸ್ಬೇಕು ತಂದ ಮೇಲೆ ಅನ್ನೋದನ್ನು ನಾನಿಲ್ಲಿ ನಿಮಗೆ ತೋರಿಸ್ತೀನಿ, ಬನ್ನಿ. ಸಿಂಕ್ ಒಳಗೆ ಒಂದು ದೊಡ್ಡದಾದ ತಟ್ಟೆ ಇಟ್ಕೊಂಡಿದ್ದೀನಿ. ಈಗ ನಾನು ಪೇಟೆಯಿಂದ ಕೊಂಡ್ಕೊಂಡ್ಬಂದಿರೋ ಒಣಮೆಣ್ಸನ್ನ ಹಾಕ್ತೀನಿ ನೋಡಿ. ಒಂದ್ಸರಿ ಕ್ಲೀನಾಗಿ ಜಾಲಿಸ್ಬೇಕು, ಆಗ ಅದ್ರ ಕೊಳೆ ಗೊತ್ತಾಗುತ್ತೆ. ಒಣಮೆಣಸು ನೀರಿಗೆ ಹಾಕಿದ ತಕ್ಷಣ ಕಲರ್ ಎಷ್ಟು ಚೇಂಜ್ ಆಗುತ್ತೆ ನೋಡಿ, ಎಷ್ಟು ಧೂಳನ್ನ ನಮ್ಮ ಹೊಟ್ಟೆಗೆ ನಾವು ಇಂಡೈರೆಕ್ಟಾಗಿ ತಗೋತೀವಿ ನೋಡಿ. ಈಗ ನೀರಿನ ಪಾತ್ರೆಯಲ್ಲಿ ಒಣಮೆಣಸನ್ನ ತೊಳೆದನ್ನು ಬದಿ ಮಾಡ್ತೀನಿ ನೋಡಿ. ನೀರಲ್ಲಿ ಎಷ್ಟು ಮಣ್ಣಿನಂಶ ಇದೆ, ಇದನ್ನೇ ನಾವು ಚೆನ್ನಾಗಿದೆ ಒಣಮೆಣಸು ಅಂತೇಳಿ ತಗೊಂಬಂದು ತಿಂತೀವಿ. ಈಗ ಇದನ್ನು ಬಸಿ ಹಾಕಿದ್ದೀನಿ, ಸ್ವಲ್ಪ ನೀರೆಲ್ಲ ಹೋದ ಮೇಲೆ ಹರಡಬೇಕು. 4 ರಿಂದ 5 ಬಿಸಿಲನ್ನು ಒಣಗಿಸ್ಬೇಕು ಚೆನ್ನಾಗಿ. ನಂತರ ಈ ಚೊಟ್ಟನ್ನೆಲ್ಲ ತೆಗಿಬೇಕು ನೋಡಿ. ಈಗ ಬಿಸಿಲಲ್ಲಿ ಒಣಗಿಸಿದ್ದೀನಿ, ಇನ್ನು ಚೊಟ್ಟು ತೆಗಿತೀನಿ ಮೆಣಸಿನ್ಕಾಯಿದು. ಮೆಣಸಿನ್ಕಾಯಿ ಚೊಟ್ಟು ತೆಗೆದ್ಮೇಲೆ 1-2 ರಿಂದ 3 ಬಿಸಿಲು ಒಣಗಿಸ್ಬೇಕು ನೋಡಿ. ಎಷ್ಟು ಗರಂ ಆಗಿದೆ, ಎಷ್ಟೊಂದು ಕಲರ್ ಬಂದಿದೆ ಅಂತ. 1 ವರ್ಷಕ್ಕೆ ಮೆಣಸಿನ್ಕಾಯಿ ಪುಡಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬಾಕ್ಸಿಗೆ ಹಾಕಿ ಮಿಲ್ಲಲ್ಲಿ ಹಿಟ್ ಮಾಡಿಸಿ ಇಟ್ಕೊಬೇಕು ನೋಡಿ. ಇದು ಮಿಲ್ಲಲ್ಲಿ ಹಿಟ್ ಮಾಡಿಸಿದ್ದು ನಾನು, ಎಷ್ಟು ಬಣ್ಣ ಇದೆ ಅಂತ. 1-2 ವರ್ಷ ಈ ಮೆಣಸಿನ ಪುಡಿನ ಇಡ್ಬೋದು, ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸರಿ. ಉಪ್ಪಿನಕಾಯಿಗಂತೂ ಈ ಥರ ಮೆಣಸಿನ ಪುಡಿನೇ ತುಂಬ ರುಚಿ ಕೊಡೋದು. ಡೈಲಿ ಉಪಯೋಗಿಸೋಕ್ಕೆ ನಮಗೆ ಮೆಣಸಿನ ಪುಡಿ ಬೇಕು ಅಂದರೆ ಇದನ್ನು ಉಪಯೋಗಿಸ್ಬೋದು. ಪ್ಯಾಕೆಟಿಂದ ತಂದರೆ ಎಲ್ಲ ಮಿಕ್ಸ್ ಆಗಿರುತ್ತೆ, ಟೇಸ್ಟ್ ಇರಲ್ಲ. ಮೆಣಸಿನಕಾಯಿ ಚೆನ್ನಾಗಿ ಒಣಗಿದ ಮೇಲೆ 1 ಗಂಟೆ ಮುಂಚೆ ತಂದು ಒಳಗಿಡಬೇಕು. ಅದರ ಬಿಸಿಲಿನ ತಾಪ ಸ್ವಲ್ಪ ಕಮ್ಮಿ ಆಗಬೇಕು ಗರಂ ಆಗಿರೋದು. ನಂತರ ಒಂದು ಬಾಕ್ಸ್ ತಗೊಂಡು, ಅಂದರೆ ಪ್ಲಾಸ್ಟಿಕ್ ಟಿನ್, ಅದರೊಳಗೆ ಹಾಕಿ ಇಟ್ಬಿಟ್ರೆ 1 ವರ್ಷದವರೆಗೂ ಗರಂ ಆಗಿರುತ್ತೆ. ಈ ಥರ ಪ್ಲಾಸ್ಟಿಕ್ ಕ್ಯಾನಿಗೆ ಮೆಣಸಿನಕಾಯಿನ ತುಂಬಿದ್ದೀನಿ. ಮೇಲೆ ಒಂದು ಒಳಮುಚ್ಚಳ ಮುಚ್ಚಬೇಕು. ಹೀಗೆ ಮೆಣಸಿನಕಾಯಿನ ತಂದು ತೊಳೆದು ಒಣಗಿಸಿ ಬಾಕ್ಸಿಗೆ ಹಾಕಿಟ್ರೆ ಅಡುಗೆ ರುಚಿನೂ ಬಹಳ ಚೆನ್ನಾಗಿರುತ್ತೆ. ಸಾಂಬಾರ್ ಪುಡಿ, ಸಾರಿನ ಪುಡಿ, ನೀವು ಯಾವುದೇ ಬಾತಿನ ಪುಡಿ ಮಾಡಿ ಇದೇ ಮೆಣಸಿನ ಹಾಕಿ ನೋಡಿ ರುಚಿ ಹೇಗೆ. ಪೇಟೆ ಮೆಣಸು ತಂದರೆ ಹೇಗೆ ಗೊತ್ತಾಗುತ್ತೆ. ಈಗ ನೋಡಿ, ಬಾಕ್ಸಿಗೆ ಹಾಕಿದ್ದೀನಿ, ಒಳಮುಚ್ಚಳ ಹಾಕಿದ್ದೀನಿ, ಮೇಲೊಂದು ಮುಚ್ಚಳ ಹಾಕಿ ಟೈಟಾಗಿ ಮುಚ್ಚಿಟ್ಬಿಟ್ರೆ ಸರಿ, ಮೆಣಸಿನಕಾಯಿ ಗರಂ ಆಗಿ ಇರುತ್ತೆ. ಎಷ್ಟೋ ಜನಿಗೆ ಈ ಮೆಥಡ್ ಗೊತ್ತಿಲ್ಲ, ಗೊತ್ತಿಲ್ಲದಿದ್ದವರು ಈ ರೀತಿ ಅನುಸರಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.